ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರ ಕ್ಷೇತ್ರವಾದ ತಿಪಟೂರಿನಲ್ಲಿ ಸರ್ಕಾರಿ ಆಸ್ಪತ್ರೆ ಸ್ಥಿತಿ ದನದ ದೊಡ್ಡಿಯಾಗಿದ್ದು ರೋಗಿಗಳ ಸ್ಥಿತಿ ದಯನೀಯವಾಗಿದೆ. ತಿಪಟೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆಡ್ಗಳ ಕೊರತೆಯಿಂದ ಒಂದೇ ಬೆಡ್ ಮೇಲೆ ಇಬ್ಬರು ರೋಗಿಗಳು ಮಲಗುವ ಸ್ಥಿತಿ ನಿರ್ಮಾಣವಾಗಿದ್ದು ರೋಗಿಗಳನ್ನು ಪ್ರಾಣಿಗಳ ರೀತಿ ನೋಡಿಕೊಳ್ಳಲಾಗುತ್ತಿದೆ ಎಂಬ ಆರೋಪ ಕೇಳಿ ಬರುತ್ತಿದೆ. ಸಂತಾನ ಹರಣ ಶಸ್ತ್ರಚಿಕಿತ್ಸೆಗೆ ದಾಖಲಾದ ರೋಗಿಗಳು ಹಸುಗುಸುಗಳ ಜೊತೆ ಒಂದೇ ಬೆಡ್ ಮೇಲೆ ಇಬ್ಬರು ತಾಯಂದಿರನ್ನು ಮಲಗಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ರೋಗಿಗಳ ಸಂಬಂಧಿಕರು ಆಸ್ಪತ್ರೆಯ ಅವ್ಯವಸ್ಥೆಯನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು ಸಾರ್ವಜನಿಕ ವಲಯದಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಸಚಿವರು ಹೆಂಡತಿ ಮಕ್ಕಳುಗಳು ಅವರೆಲ್ಲ ಹಿಂಗೆ ಮನೆ ಕಾಣೋದು. ತಿಪಟೂರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೋಡ್ರಿ, ಈ ಥರ ಈ ಥರ ಎಲ್ಲ 2 ಜನ 3 ಜನ 4 ಜನ ಈ ಥರ ಮಲಗಿಸಿದ್ದಾರೆ ಒಂದೇ ಬೆಡ್ಡಲ್ಲಿ. ಅದುವೇ ಎಲ್ಲ ಒಂದೇ ಬೆಡ್ಡಲ್ಲಿ ಈ ಥರ ಮಲಗಿಸಿ ಟ್ರೀಟ್ಮೆಂಟ್ ಕೊಡ್ತಾರೆ. ಪಾಪ ಬಡವರು ಬದುಕಂತಾರೆ. ಹಿಂಗೆಲ್ಲ ಮಾಡೋದ್ರಿಂದ 1,00,000 ಕೋಟಿ 1,000,000,000 ಕೋಟಿ ದುಡ್ಡುಗಳ ಚೆನ್ನಾಗಿ ಮೇಯ್ಕೊಬೋದು, ಬಟ್ಟೆ ತುಂಬ ತಿನ್ಬೋದು. ತಿಪಟೂರು ಸಚಿವರು ಒಂಚೂರು ಕಣ್ಬಿಟ್ಟು ನೋಡ್ಬೇಕು ಜನರಲ್ ಹಾಸ್ಪಿಟ್ಲ್ ಕಡೆಗೆ ಒಂಚೂರು. ಶಿಕ್ಷಣ ಸಚಿವರಿಗೆ ಒಳ್ಳೆಯ ಹೆಸರು ಬರುತ್ತೆ, ಒಂಚೂರು ಹಿಂಗೆ ಮಾಡಿರಿ. ವಾಟ್ ಕೇಳೋದೀಸ್ ಒಂದು ದಿವ್ಸ ಮನೆ ತಗ್ ಬರೋದಲ್ಲ, ಜನಗಳ ಕಷ್ಟ ಆಲಿಸ್ಬೇಕು ಸ್ವಲ್ಪ ನೋಡ್ರಿ. ಒಂದೇ ಬೆಡ್ಡಲ್ಲಿ 3 ಜನ ಮನೆ ಕಂಡಿರೋದಷ್ಟೇ, 3 ಜನ 2 ಹಿಂಗೆ ಮನೆ ಕಂಡ್ರೆ ಒಂದು ಸ್ವಲ್ಪ ಪರವಾಗಿಲ್ಲ. ಅಲ್ಲಿಗೆ ಜನಗಳೆಲ್ಲ ಬದುಕೆಂತಾರೆ. ಇವ್ರ ಶಾಪೆಲ್ಲ ತಟ್ಟಲ್ವೇನಪ್ಪ, ಇವ್ರಿಗೆಲ್ಲ ತಟ್ಟುತ್ತೆ ಒಟ್ಟಿನಾಗ, ಒಂದಲ್ಲ ಒಂದಿನ ತಟ್ಟುತ್ತೆ ಒಟ್ಟಿನಾಗ. ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ಸಚಿವರುಗಳು ಹಿಂಗೆ ಮನೆಗೆ ಹೋಗ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಆಶಾ ಕಾರ್ಯಕರ್ತರುಗಳು ಅವರು ಉಸಿರು ಬಿಡ್ತಿಲ್ಲ, ಸುಮ್ಮನೆ ಕೂತಾರೆ. ಅವ್ರಿಗೆ ಹೆಂಗೆ ಕೂತಿದ್ರು ಸಂಬಳ ಬರುತ್ತೆ ಮಲ್ಲಿ, ಅದಕ್ಕೆ ಸುಮ್ಮನವ್ರೆ. ನಮ್ಮದು ಬೆಳಗ್ರಳ್ಳಿ ಸ್ವಾಮಿ ನಾ ಮಾತಾಡ್ತಿರೋದು. ಸ್ವಲ್ಪ ಜನಗಳೆಲ್ಲ ನೋಡ್ರಿ ದಯವಿಟ್ಟು, ಒಂದು ಸ್ವಲ್ಪ ಬಡವ್ರ ಕಷ್ಟ ಅರ್ಥ ಮಾಡ್ಕೊಳ್ಳಿ, ಜನಗಳೆಲ್ಲ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ನಾಗೇಶಣ್ಣವ್ರ ಊರಲ್ಲಿ ಇದು ಬೇರೆ ಊರೇನಲ್ಲ, ಇದು ತಿಪಟೂರಲ್ಲಿ ಜನರಲ್ ಹಾಸ್ಪಿಟ್ಲಲ್ಲಿ ಜಾಗಿಲ್ದಲ್ಲೇ ನೋಡ್ರಿ ಎಲ್ಲ ಜನಗಳೆಲ್ಲ ಒಂದೊಂದೇ ಬೆಡ್ಡಲ್ಲಿ ಇಬ್ಬಿಬ್ರು ಮನೆಗೆ ಸೇರಿ. ಇವತ್ತು ಎಷ್ಟನೇ ತಾರೀಕು? ಇವತ್ತು 14 17 ಇವತ್ತು 17 ಇವತ್ತು ಇವತ್ತಲೇ ಇವತ್ತು ಬೆಳಿಗ್ಗೆಲೆ ವಾಲಿತ. ನಾವೇನು ನಮಗೇನು ಬಡವರು ರಕ್ತ ಇರೋ ಆಶೆ ಇಲ್ಲ, ನಾವೇನು ಶಾಸಕರು ಆಗೋದೇನು ಬೇಕಿಲ್ಲ. ಇವನ್ನೆಲ್ಲ ಜನಗಳು ಒಂದು ಸ್ವಲ್ಪ ಕಣ್ಣಿಂದ ನೋಡಲಿ, ಸ್ಪೆಷಾಲಿಟಿಗಳು ಹೆಂಗವೆ ಅಂತ ಹೇಳ್ಬಿಟ್ಟು ಜನರಲ್ ಹಾಸ್ಪಿಟ್ಲಲ್ಲಿ ನೋಡ್ಕೇಳಿ.